ಜಾತಿ ಜನಗಣತಿಯ ವಿಚಾರದಲ್ಲಿ ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕ ಆದಾಗ ಇದು ಸುಮಾರು 9 ವರ್ಷದ ಕೆಳಗಡೆ ಸಿದ್ರಾಮಯ್ಯನವರು ಹೇಳಿದ್ರು ಇನ್ನೊಂದು ವಾರದಲ್ಲೇ ನಾನು ಎಲ್ಲ ರೆಡಿ ಆಗಿದೆ ಅದು ಜಾತಿ ಜನಗಣತಿಯಿಂದ ಟೇಬಲ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಅಲ್ಲಿಂದ ಇಲ್ಲಿ ತನಕನು ಕೂಡ ಅವರದು ಏನು ಸಂಯೋಜನೆದು ಕಾಂಗ್ರೆಸ್ ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಬಂತು ಅದಕ್ಕೂ ಅವರು ಚೇರ್ಮನ್ ಆಗಿದ್ರು ಅಲ್ಲೂ ಬರಲಿಲ್ಲ ಅದಕ್ಕೆ ಎಚ್ಡಿ ಕುಮಾರ್ ಸ್ವಾಮಿ ಅಡ್ಡ ಬಂದ್ರು ಅಂತ ಹೇಳಿದ್ರು ನೀವು ಆವಾಗಲೇ ಮಾಡಿ ಬಿಟ್ಟಿದ್ರೆ ಇವತ್ತು ಇಡಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಇರ್ಕಿ ಸಂಘರ್ಷ ಆಗ್ತಿರಲಿಲ್ಲ ಈ ಸಂಘರ್ಷಕ್ಕೆ ಕಾರಣ ನೀವೇ ಸಿದ್ರಾಮಯ್ಯನವರೇನೇ ಹಿಂದುಳಿದವರು ದಲಿತರ ಚಾಂಪಿಯನ್ ನಾನು ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಆ ಜಾತಿ ಜನಗಣತಿಗೆ ಜನಗಣತಿಗೆ 163 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಯಾರ ದುಡ್ಡು ಅದು ಬಡ ಜನತೆಯ ದುಡ್ಡು ಇದು ಒಂದು ಎರಡನೇದು ಎಲ್ಲ ಜಾತಿಗಳ ಮಧ್ಯೆ ಸಂಘರ್ಷ ತಂದಿಟ್ರು ಒಕ್ಕಲಿಗರು ಲಿಂಗಾಯತರು ನೇರ ವಿರೋಧ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಆಗೋದಕ್ಕೆ ಬಿಡಲ್ಲ ಅಂತ ಇನ್ನೊಂದು ಕಡೆ ಉಳಿದ ಸಮಾಜದವರು ಮಾಡಬೇಕು ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಅವರ ಸಚಿವ ಸಂಪುಟದಲ್ಲೇ ಎರಡು ಗುಂಪು ಹಾಗಾಗಿ ಇದನ್ನ ಇದಷ್ಟು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿಯಲ್ಲಿ ಆಗ್ತಿರುವಂತ ಗೊಂದಲಕ್ಕೆ ಸಂಘರ್ಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ